ನಮಸ್ತೆ, ಎಂ ಬಿ ಯೋಗ ಥೆರಪಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು ಥೈರಾಯ್ಡ್ ಪ್ರಾಬ್ಲಮ್ಗೆ ಉಜ್ಜಾಯಿ ಪ್ರಾಣಾಯಾಮ ಹೇಗೆ ಮಾಡೋದನ್ನ ನೋಡೋಣ. ಥೈರಾಯ್ಡ್ ಪ್ರಾಬ್ಲಮ್ ಎಂಟೇಳಬೇಕಾದ್ರೆ ಉಜ್ಜಾಯಿನ ಎರಡು ಮೆಥಡಲ್ಲಿ ಮಾಡೋಣ, ಮೆಥಡ್ ಒನ್ ಮತ್ತು ಮೆಥಡ್ ಟು. ಮೊದಲು ನಾವು ವಜ್ರಾಸನ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಂಡು ಮಾಡೋಣ. ಉಜ್ಜಾಯಿ ಪ್ರಾಣಾಯಾಮನ ಎರಡು ಮೆಥಡಲ್ಲಿ ಮಾಡಬಹುದು. ಫಸ್ಟ್ ಮೆಥಡ್ ಹೇಗೆ ಮಾಡಬೇಕು ನೋಡೋಣ. ನಿಧಾನವಾಗಿ ಫಸ್ಟ್ ಜಲಧರ್ ಬಂಧನ ಮಾಡಬೇಕು. ಜಲಧರ್ ಬಂಧನ ಹೇಗೆ ಮಾಡೋದು, ನಿಧಾನವಾಗಿ ಕತ್ತನ್ನು ಇಂದ ಬೆಂಡ್ ಮಾಡಿ ಚಿನ್ನ ಅಂದರೆ ಇದನ್ನು ಇಲ್ಲಿಗೆ ಟಚ್ ಮಾಡಬೇಕು. ಥೈರಾಯ್ಡ್ ಗ್ರಂಥಿ ಮೇಲೆ ನಿಧಾನವಾಗಿ ಪ್ರೆಸ್ ಮಾಡಿ ಧೀರವಾಗಿ ಗಂಟಲನ್ನು ಸುತ್ತವನ್ನು ಗಂಟಲ ಬೆಳಿಗ್ಗೆ ನಿಧಾನವಾಗಿ ಸುಳಿತಾ ಹೋಗಿ ಸರಿ ಧೀರವಾಗಿ ತೋರಿಸಲು ಗಂಟಲಲ್ಲಿ ನಿಧಾನವಾಗಿ ಸರಿ ಧೀರವಾಗಿ ಹೋಗಬೇಕು ಗಂಟಲಲ್ಲಿ. ಲಾಸ್ಟ್ ಧೀರವಾಗಿ ಗಂಟಲು ಸುತ್ತಕೊಳ್ಳಿ. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್, ಉಜ್ಜಾಯಿ ಪ್ರಾಣಾಯಾಮ ಮಾಡಬೇಕಾದ್ರೆ ಉಸಿರು ತಗೊಳ್ಬೇಕು, ನಂತರ ಕುಂಭಕ ಮಾಡಬೇಕು. ಕುಂಭಕ ನಂತರ ನಿಧಾನವಾಗಿ ಉಸಿರನ್ನ ಬಿಡ್ತಾ ಹೋಗ್ಬೇಕು. ಇದನ್ನ ಮಾಡೋದು ಹೇಗೆಂದ್ರೆ ನೋಡೋಣ. ನಿಧಾನವಾಗಿ ಮುಂಗಲಿಸು ತಗೊಳ್ಬೇಕು ಎರಡೂ ಸೈಡಿಂದ. ಒಂದು ಸರಿ ಭುಜ ಮೇಲೆ ಬಲಗಡೆಯಿಂದ ತಮ್ಮಿಂದ ನಿಧಾನವಾಗಿ ರೈಟ್ ನಾಸ್ಟ್ರಿನ ಕ್ಲೋಸ್ ಮಾಡಿ ಥೈರಾಯ್ಡ್ ಗ್ರಂಥಿನ ಪ್ರೆಸ್ ಮಾಡಬೇಕು. ಇಲ್ಲಿ ಕುಂಭಕ ಮಾಡಬೇಕು ಅಂದರೆ ಉಸಿರಿಡಬೇಕು. ಸಾಧ್ಯವಾದ 5-10 ಕೌಂಟ್ ಹಾಗೆ ಇರಲಿ. 1, 2, 3, 4, 5, 6, 7, 8, 9, 10. ಈಗ ನಿಧಾನವಾಗಿ ಉಸಿರು ಬಿಡ್ತಾ ಹೋಗಿ ಎಡಗಡೆಯಿಂದ ಕಂಪ್ಲೀಟ್ ಉಸಿರು ಬಿಟ್ಟ ನಂತರ ಕತ್ತಲ ಮೇಲೆ ಮಾಡಿ ಮತ್ತೆ ಸ್ಟ್ರೈಟ್ ಮಾಡಿ ಮತ್ತೆ ಸೆಕೆಂಡ್ ರೌಂಡ್ ಮಾಡೋಣ. ಕಣ್ಣುಕ್ಕಿ ನಿಧಾನವಾಗಿ ಮುಂದುವರಿಸಿಕೊಳ್ಬೇಕು. ಇದು ಇನ್ಹೇಲೇಷನ್. ಒಂದು ಸಲ ಇನ್ಹೇಲ್ ಆದ ತಕ್ಷಣ ಬಲಗಡೆ ಕ್ಲೋಸ್ ಮಾಡಿ ಕತ್ತಲ ಬೆಂಡ್ ಮಾಡಿ ಬಂದ ಜಲಧರ್ ಬಂದ ಚಿನ್ ಲಾಕ್ ಮಾಡಿ ಉಸಿರಿಡಬೇಕು. 10 ಕೌಂಟ್, 1, 2, 3, 4, 5, 6, 7, 8, 9, 10. ನಿಧಾನವಾಗಿ ಎಡೆಗಳಲ್ಲಿ ಉಸಿರಿಡಬೇಕು. ಕಂಪ್ಲೀಟ್ ಉಸಿರು ಬಿಟ್ಟ ನಂತರ ಕೈನ ತೆಗಿರಿ ಮತ್ತೆ ಕತ್ತನ ಸ್ಟ್ರೈಟ್ ಮಾಡಿ. ನೆಕ್ಸ್ಟ್ ರೌಂಡ್ ನಿಧಾನವಾಗಿ ಎರಡೂ ಕಡೆಗೆ ಸುತ್ತಬೇಕು. ಇನ್ಹೇಲೇಷನ್ ಒಂದು ಸರಿ ಭುಜ ಮೇಲೆ ತಕ್ಷಣ ಬಲಗಡೆ ಕ್ಲೋಸ್ ಮಾಡಿ ಕತ್ತನ ಫುಲ್ಲು ಬೆಂಡ್ ಮಾಡಿ ಕುಂಭಕ 10 ಕೌಂಟ್ ಹಾಗೆ ಇರಿ. 1, 2, 3, 4, 5, 6, 7, 8, 9, 10. ನಿಧಾನವಾಗಿ ಈಗ ಉಸಿರು ಬಿಡ್ತಾ ಹೋಗಿ ಎಡಗಡೆ. ಸ್ಟ್ರೈಟ್ ಮಾಡಿ ನೆಕ್ಸ್ಟ್ ಟೈಮ್ ನಿಧಾನವಾಗಿ ಮುಗಲಿಸ್ಕೊಳ್ಬೇಕು ಎರಡು ಕಡೆಯಿಂದ.
ಕ್ಲೋಸ್ ಮಾಡಿ ನಾವು ಏನು ಮಾಡಿ ಕುಂಭಕಾತ್ರ ಸಿಡಿಬೇಕು. ಹತ್ತು ಕೊಟ್ಟು 1, 2, 3, 4, 5, 6, 7, 8, 9, 10 ಧಾರಕ್ಕೆ ಇಳ್ಕೊಂಡ್ವಿ. ಮತ್ತೆ ಕತ್ತನ ಸ್ಟ್ರೈಟ್ ಮಾಡಿ ಲಾಸ್ಟ್ ಒನ್ ಧಾರವಾಗಿ ಕಲಿಸ್ಕೊಳ್ಬೇಕು. ಒಂದು ಸರಿ ಭುಜ ಮೇಲೆ ನಂತರ ಬಲಗಡೆ ಕೊಂಚ ಟಚ್ ಆಗಬೇಕು. ಥೈರಾಯ್ಡ್ ಗ್ರಂಥಿಗಳು ಪ್ರೆಸ್ ಆಗಿ ಉಸಿಡಿಬೇಕು. ಅಂದರೆ ಕುಂಭಕ ಹತ್ತುಕೊಂಡು ಹಾಗೇನೆ 1, 2, 3, 4, 5, 6, 7, 8, 9, 10 ಧಾಮ ಖುಷಿ ಬಿಡ್ತಾ ಹೋಗಿ. ಧಾನವಾಗಿ ಸಹಜ ಸ್ಥಿತಿಗಳಲ್ಲಿ ನಾಲ್ಕೀನಿ. ಉಜ್ಜಯ ಪ್ರಾಣಾಯಾಮ ಮಾಡಿದ ನಂತರ ಯಾವಾಗ ಸಹ ನಾಡಿಶುದ್ಧ ಪ್ರಾಣಾಯಾಮನ ಎಂಡಪ್ ಮಾಡಬೇಕು. ಸೊ ನಾವು ನೆಕ್ಸ್ಟ್ ಸೆಷನಲ್ಲಿ ನಾಡಿಶುದ್ಧಿ ಪ್ರಾಣಾಯಾಮನ ಹೇಗೆ ಮಾಡೋದನ್ನ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.